पूज्याय राघवेंद्राय ओम श्री साई वृंदावन ज्योतिष्यम ಮಂತ್ರಾಲಯದಲ್ಲಿ ತಮ್ಮ ತಪೋಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರ ಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಶಂಕರ್ ರಾವ್ ತಾಂತ್ರಿಕ ಜ್ಯೋತಿಷ್ಯರು ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ ಡಿವೋರ್ಸ್ ಪ್ರಾಬ್ಲಮ್ ಅನಾರೋಗ್ಯ ಪ್ರೇಮ ವಿಚಾರ ಸಂತಾನ ಸಾಲಬಾಧೆ ಕೋರ್ಟ್ ಕೇಸ್ ವ್ಯಾಪಾರ ಮಾಟ ಮಂತ್ರ ತಡೆ ಶತ್ರು ಕಾಟ ಕೌಟುಂಬಿಕ ಕಲಹ ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ ವಿಶೇಷ ಸೂಚನೆ ಅಲ್ಲಿ ಇಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ ನಂಬಿಕೆಟ್ಟವರಿಲ್ಲವೋ ಈರಾಯರ ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ ಅವರ ಬಳಿಗೆ ಬಂದ ಯಾರೂ ಸಹ ಬರಿಗೆಯಿಂದ ಹೋಗಬಾರದು ಅಂತ ವ್ರತವನ್ನ ರಾಘವೇಂದ್ರ ಸ್ವೀಕಾರ ಮಾಡಿ ಅವರಿಗೆ ಹಣ ಕಾಸು ವಿದ್ಯೆ ಏನೇ ಇದ್ರೂ ಕೂಡ ಸಿಗಲೇಬೇಕು ಇಂಥ ವ್ರತವನ್ನು ನಮಸ್ಕಾರ. ಶ್ರೀ ರಾಘವೇಂದ್ರ ಸಾನ್ನಿಧ್ಯ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ರಿಗೂ ಕೂಡ ಸುಸ್ವಾಗತ ಹೇಳುತ್ತಾ ನನ್ನ ಅಂತರಂಗ ದೈವ ಶ್ರೀ ರಾಘವೇಂದ್ರ ಗುರುಗಳ ಪರಿಪೂರ್ಣವಾದ ಅನುಗ್ರಹ ಆಶೀರ್ವಾದ ಸದಾ ಎಲ್ಲರ ಮೇಲೂ ಇರಲಿ ಅಂತ ಹೇಳಿ ಗುರುಗಳಲ್ಲಿ ಪ್ರಾರ್ಥನೆ ಮಾಡುತ್ತಾ ಸ್ನೇಹಿತರೆ ವಿಶೇಷವಾದ ಅನುಷ್ಠಾನದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ. ಅದಕ್ಕೂ ಮುಂಚಿತವಾಗಿ ಯಾರು ನನ್ನ ಚಾನೆಲ್ಗೆ ಮೊದಲ ಬಾರಿಗೆ ಬಂದು ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೂ ಪಕ್ಕದಲ್ಲೇ ಬರುವಂಥ ಬೆಲ್ ಬಟನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ, ಜೊತೆಗೆ ತಪ್ಪದೆ ನಿಮ್ಮ ಅಭಿಪ್ರಾಯಗಳನ್ನು ಸಹ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ನ ಮಾಡಿ. ಸ್ನೇಹಿತರೆ, ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ, ವಿಶೇಷವಾದ ದಿನ, ಹಿಂದುಗಳಿಗೆ ಪ್ರಮುಖವಾದ ದಿನ ಅಂತಲೂ ಕೂಡ ಹೇಳುವಂತಹ ಭೀಮನ ಅಮಾವಾಸ್ಯೆ. ಭೀಮನ ಅಮಾವಾಸ್ಯೆಯ ಮುಂಚಿತವಾಗಿ ನಿಮ್ಮೆಲ್ರಿಗೂ ಕೂಡ ಶುಭಾಶಯವನ್ನು ಕೋರುತ್ತಾ ವಿಶೇಷವಾದ ಮಾಹಿತಿ ಮಹಿಮೆಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ. ಸ್ನೇಹಿತರೆ, ಭೀಮನ ಅಮಾವಾಸ್ಯೆ ಆಚರಣೆ ವಿಶೇಷವಾದದ್ದು. ವ್ರತಾಚರಣೆ ತುಂಬ ಪ್ರಮುಖ ಪಾತ್ರವನ್ನು ವಹಿಸುವಂತಹ ಒಂದು ದಿನ ಅಂತ ಹೇಳಬಹುದು. ಅದ್ರ ಬಗ್ಗೆ ಕಥೆಯೊಂದಿಗೆ ಹಾಗೂ ಯಾವ ರೀತಿ ಅನುಷ್ಠಾನ ಮಾಡ್ಕೊಳ್ಳೋದ್ರಿಂದ ನಾವು ಯಶಸ್ಸನ್ನು ಪಡ್ಕೋಬಹುದು ಅನ್ನುವಂತಹ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ. ಭೀಮನ ಅಮಾವಾಸ್ಯೆ ಈ ದಿನ ಸ್ನೇಹಿತರೆ ಮಹಿಳೆಯರು ವಿಶೇಷ ಪೂಜೆಯನ್ನು ಮಾಡುತ್ತೇವೆ. ವಿವಾಹಿತ ಹಾಗೂ ಅವಿವಾಹಿತ ಮಹಿಳೆಯರು ಈ ದಿನ ವಿಶೇಷ ಪೂಜೆ ಕೈಗೊಳ್ಳುತ್ತಾರೆ. ಜೊತೆಗೆ ಇದು ಪಿತೃತರ್ಪಣಕ್ಕೂ ಕೂಡ ವಿಶೇಷವಾದ ದಿನ ಅಂತ ಕೂಡ ಹೇಳಬಹುದು. ಹಾಗೆ ಭೀಮನ ಅಮಾವಾಸ್ಯೆ ಎಂದು ಎಲ್ಲೆಡೆ ಜನಪ್ರಿಯವಾಗಿದೆ. ಸತಿ ಸಂಜೀವಿನಿ ವ್ರತ, ಭೀಮನ ಅಮಾವಾಸ್ಯೆ ವ್ರತ, ಗಂಡನ ಪೂಜೆ, ಜ್ಯೋತಿ ಸ್ತಂಭ ವ್ರತ ಎಂದೂ ಕೂಡ ಭೀಮನ ಅಮಾವಾಸ್ಯೆಯನ್ನು ಕರೆಯುವುದುಂಟು. ಹಾಗೆ ಮೊದಲೇ ಹೇಳಿದಂತೆ ಅವಿವಾಹಿತ ಹೆಣ್ಣು ಮಕ್ಕಳು, ವಿವಾಹಿತ ನವವಧು ಇದನ್ನು ಆಚರಿಸಬಹುದು. ಹಾಗೆ ಒಮ್ಮೆ ವ್ರತ ಕೈಗೊಂಡರೆ, ಅಂದರೆ ನೀವು ಒಮ್ಮೆ ಸಂಕಲ್ಪ ಮಾಡಿಕೊಂಡ್ರೆ 9 ವರ್ಷ ಮಾಡಬೇಕು, ಇಲ್ಲ 16 ವರ್ಷ ಮಾಡುವಂತೆ ನೀವು ಸಂಕಲ್ಪ ಮಾಡಿಕೊಂಡು ನೀವು ವ್ರತನ ಶುರು ಮಾಡ್ಕೋಬಹುದು. ಹಾಗೆ ವಿಶೇಷವಾಗಿ ಆಷಾಢದಲ್ಲಿ ಗಂಡನ ಸಂಗ ತೊರೆದು ತವರಿಗೆ ಸೇರಿದ್ದ ಹೆಣ್ಣು ಮಕ್ಕಳರು ಬಹಳ ಉತ್ಸಾಹದಿಂದ ಈ ಹಬ್ಬವನ್ನು ಆಚರಿಸಲಾಗುತ್ತದೆ. ಹಾಗೆ ವಿಶೇಷವಾಗಿ ಇವತ್ತು ಅಂದರೆ ಬಂದಿರುವಂಥ ಸಮಯನು ಕೂಡ ನಿಮಗೆ ತಿಳಿಸ್ತೀನಿ. ಅಂದರೆ ಜುಲೈ 17 ಸೋಮವಾರ ಬೆಳಗ್ಗೆ 9:11 ಶುರುವಾಗುತ್ತೆ. ನಂತರ ಮಾರನೇ ದಿನ ಅಂದರೆ ಜುಲೈ 18 ಬೆಳಗ್ಗೆ 10:00 ಮುಕ್ತಾಯವಾಗುತ್ತದೆ ಆಷಾಢ ಅಮಾವಾಸ್ಯೆಯ ತಿಥಿ ಒಂದು. ಸ್ನೇಹಿತರೆ, ಇನ್ನು ಈ ಒಂದು ಸಂದರ್ಭದಲ್ಲಿ ನಾವು ಕೈಗೊಳ್ಳಬೇಕಾದ ಒಂದು ವ್ರತಾಚರಣೆ ಹೇಗಿರಬೇಕು ಅಂತ ಕೂಡ ಕಥೆಯೊಂದಿಗೆ ನಿಮಗೆ ತಿಳಿಸುವಂಥದ್ದನ್ನು ಮಾಡ್ತೀನಿ. ಮೊದಲು ಕಥೆನ, ನಮ್ಮ ಪೌರಾಣಿಕ ಕಥೆನ ನಿಮ್ಮ ಮುಂದೆ ಹೇಳಿ ನಂತರ ಆಚರಣೆ ಬಗ್ಗೆ ನಿಮ್ಮ ಹತ್ರ ಮಾತಾಡ್ತೀನಿ. ಪುರಾಣದಲ್ಲಿ ಭೀಮನ ಅಮಾವಾಸ್ಯೆ ಬಗ್ಗೆ ಹೇಳಲಾಗಿದೆ. ಅದರಲ್ಲಿ ಬಡ ಬ್ರಾಹ್ಮಣ ಹೆಣ್ಣು ಮಗಳು ಸತ್ತು ರಾಜಕುಮಾರನನ್ನು ಮದುವೆಯಾಗಿ ಬದುಕಿಸಿಕೊಂಡ ಕತೆ ಇದಾಗಿದೆ. ಒಂದು ದಂಪತಿಗೆ ಮಗಳಿದ್ದಳು. ಆ ದಂಪತಿ ಒಂದು ದಿನ ಕಾಶಿಯಾತ್ರೆ ಹೋಗಲು ಬಯಸುತ್ತಾರೆ. ಆದರೆ ಅವರ ತಮ್ಮ ಮಗಳನ್ನು ಕರೆದುಕೊಂಡು ಹೋಗಲು ಇಚ್ಛಿಸುವುದಿಲ್ಲ. ಬದಲಿಗೆ ಆಕೆಯನ್ನು ಸೋದರರ ಬಳಿ ಬಿಟ್ಟು ಹೋಗುತ್ತಾರೆ. ಆದರೆ ಆಕೆಯ ಸೋದರ ದುರಾಸೆ
ಹೊಂದಿರುವ ವ್ಯಕ್ತಿಯಾಗಿರುತ್ತಾನೆ. ಈ ಸಂದರ್ಭದಲ್ಲಿ ಆ ಊರಿನ ರಾಜಕುಮಾರ ಸತ್ತು ಹೋಗುತ್ತಾನೆ. ಆದರೆ ಸಾಯುವ ಮುನ್ನ ಆತ ಮದುವೆ ಕನಸು ಕಂಡಿದ್ದನು. ರಾಜಕುಮಾರನ ಆಸೆಯನ್ನು ಈಡೇರಿಸಲು ಆತನ ತಂದೆ ಹೆಣ್ಣನ್ನು ಹುಡುಕುತ್ತಾನೆ. ಆದರೆ ಸತ್ತ ರಾಜಕುಮಾರನನ್ನು ಮದುವೆ ಆಗಲು ಯಾರು ಕೂಡ ಮುಂದೆ ಬರುವುದಿಲ್ಲ. ಆಗ ಯುವತಿಯ ಸಹೋದರ ಹಣದ ಆಸೆಗೆ ಸತ್ತ ರಾಜಕುಮಾರನೊಂದಿಗೆ ಮದುವೆ ಮಾಡಿಸುತ್ತಾನೆ. ಆ ವೇಳೆ ರಾಜಕುಮಾರನ ಸವದ ಮುಂದೆ ಅಳುತ್ತಾ ತನ್ನ ತಂದೆ ತಾಯಿ ಮಾಡುತ್ತಿದ್ದ ಭೀಮನ ಅಮಾವಾಸ್ಯ ವ್ರತವನ್ನು ಆಚರಿಸುತ್ತಾಳೆ. ಆಗ ಶಿವ ಪಾರ್ವತಿ ಆಕೆಯ ಪೂಜೆಗೆ ಮೆಚ್ಚಿ ಯಾವ ವರ ಬೇಕೆಂದು ಕೇಳುತ್ತಾರೆ. ಈ ವೇಳೆ ನನ್ನ ಗಂಡನನ್ನು ಉಳಿಸಿಕೊಟ್ಟು ನನ್ನ ಮುತ್ತೈದೆ ಭಾಗ್ಯ ಕಾಪಾಡುವಂತೆ ಕೇಳಿಕೊಳ್ಳುತ್ತಾಳೆ. ದೇವರು ಆಕೆಯ ಬೇಡಿಕೆಗೆ ಆಶೀರ್ವದಿಸುತ್ತಾರೆ. ಆಗ ರಾಜಕುಮಾರನಿಗೆ ಜೀವ ಬರುತ್ತದೆ. ಅವಳು ರಾಜನೊಂದಿಗೆ ಸುಖಮಯ ಜೀವನ ನಡೆಸುತ್ತಾಳೆ. ಸ್ನೇಹಿತರೆ, ಎಷ್ಟೊಂದು ವಿಶೇಷತೆ ಇದೆಯಲ್ವಾ? ಹಾಗೆ ಪಾರ್ವತಿ ಸಮೃದ್ಧಿ ಸಂತಾನ ಪತಿವೃತೆ ಶಕ್ತಿಯ ಸಂಕೇತ. ಹೀಗಾಗಿ ಈ ದಿನದಂದು ಹೆಂಗಳೆಯರು ವ್ರತ ಕೈಗೊಂಡು ಶಿವ ಮತ್ತು ಪಾರ್ವತಿಯರನ್ನು ಕೂಡ ಆರಾಧಿಸುತ್ತಾರೆ. ಅವರಿಗೆ ಉತ್ತಮನಾದ ಗಂಡ ಸಿಗುತ್ತಾನೆ. ಅದೇ ರೀತಿ ವಿವಾಹಿತ ಹೆಂಗಸರು ಗಂಡನಿಗೆ ದೀರ್ಘ ಆಯಸ್ಸು ಯಶಸ್ಸು ಹಾಗೂ ಸಂತೋಷವನ್ನು ಬಯಸಿ ಪೂಜೆ ಸಲ್ಲಿಸಲಾಗುತ್ತದೆ. ಇನ್ನು ನಾವು ಯಾವ ರೀತಿ ಪೂಜೆ ಮಂಟಪನ ರೆಡಿ ಮಾಡ್ಕೋಬೇಕು ಅಂತ ಹೇಳಿ ತಿಳಿಸ್ತೀನಿ. ನಂದಾದೀಪ, ತುಪ್ಪ, ಎಣ್ಣೆ, ದೀಪಕ್ಕೆ ಹಾಕುವ ಬತ್ತಿ, ಗಂಟೆ, ಪಂಚಪಾತ್ರೆ, ಉದ್ಧರಣೆ, ಅರ್ಘ್ಯ ಪಾತ್ರೆ, ನೀರು, ಅರಿಶಿನ ಕುಂಕುಮ, ಮಂತ್ರಾಕ್ಷತೆ, ಶ್ರೀಗಂಧ, ಊದದ ಕಡ್ಡಿ, ವಿವಿಧ ಹೂವು, ಬಿಲ್ವ ಪತ್ರೆ, ಗೆಜ್ಜೆ ವಸ್ತ್ರ, ವಿಳ್ಯದೆಲೆ, ಅಡಿಕೆ, ಹಣ್ಣು, ತೆಂಗಿನಕಾಯಿ, ದಕ್ಷಿಣೆ. ಇನ್ನು ನೈವೇದ್ಯಕ್ಕೆ ವಿಶೇಷವಾಗಿ ಸ್ನೇಹಿತರೆ ಪಾಯಸ ಮಾಡಬಹುದು. ಸಿಹಿ ಕರಿಗಡುಬು ಕೂಡ ವಿಶೇಷತೆ. ಭೀಮನ ಅಮಾವಾಸ್ಯೆಯಲ್ಲಿ ನೈವೇದ್ಯಕ್ಕೆ ಮಾಡುವಂತಹ ಒಂದು ವಿಶೇಷವಾದ ನೈವೇದ್ಯ ಅಂತ ಕೂಡ ಹೇಳಬಹುದು. ಭೀಮನ ಅಮಾವಾಸ್ಯೆ ವಿಚಾರ ಯಾವ ರೀತಿ ಆಚರಣೆ ಮಾಡಬೇಕು ಅಂತ ಹೇಳಿದ್ರೆ, ನಿಮ್ಮ ಮನೆಯಲ್ಲಿ ಯಾವ ರೀತಿ ನೀವು ಆಚರಣೆ ಮಾಡ್ಕೋ ಬಂದಿದ್ದೀರೋ ಅದನ್ನು ಮುಂದುವರಿಸುವಂಥದ್ದನ್ನು ಕೂಡ ಮಾಡ್ಕೋಬಹುದು. ಗೃಹಿಣಿಯರು ಕೈಗೆ ಕಂಕಣ ಕಟ್ಟುವುದು, ಜ್ಯೋತಿರ್ಭೀಮೇಶ್ವರನನ್ನು ಧ್ಯಾನಿಸಿ ವ್ರತ ಕೈಗೊಳ್ಳಬೇಕು. ನಿಮ್ಗೆ ಗೊತ್ತಿರೋ ಹಾಗೆ 9 ಗಂಟುಳ್ಳಂತಹ ಕಂಕಣವನ್ನು ನಾವು ಕಟ್ಟಿಕೊಂಡು ನಾವು ವ್ರತನ ಶುರು ಮಾಡಬೇಕು. ರಾಹುಕಾಲ ಹೊರತುಪಡಿಸಿ ರಾಹುಕಾಲವನ್ನು ನೋಡ್ಕೊಳ್ಳಿ. ಟೈಮನ್ನು ಕೂಡ ಹೇಳಿದ್ದೀನಿ, 9:11 ನಂತರ ನೀವು ಬೆಳಗಿನ ಪೂಜೆ ಮಾಡ್ಕೋಬಹುದು, ಇಲ್ಲ ಸಂಜೆ ಮುಹೂರ್ತದಲ್ಲೂ ಕೂಡ ಪೂಜೆ ಮಾಡಿಕೊಳ್ಳುವಂಥದ್ದನ್ನು ಮಾಡಿ. 5 ಗಂಟೆ, 6 ಗಂಟೆ, 7 ಗಂಟೆ ಒಳಗೆ ಸಂಜೆ ಸಮಯದಲ್ಲಿ ಪೂಜೆ ಮುಗಿಸ್ಕೊಳ್ಳುವಂಥದ್ದನ್ನು ಮಾಡಿಕೊಳ್ಳಿ. 1 ತಟ್ಟೆಯಲ್ಲಿ ಅಕ್ಕಿ ಹಾಕಿ ಅದರ ಮೇಲೆ 2 ದೀಪದ ಕಂಬ ನಿಟ್ಟು ದೀಪದ ಎಣ್ಣೆ ಹಾಕಿ ಹಚ್ಚಬೇಕು. ಈ ಸ್ತಂಭದಲ್ಲಿ ಶಿವ ಪಾರ್ವತಿಯನ್ನು ಆಹ್ವಾನೆ ಮಾಡಿ ಪೂಜೆ ಸಲ್ಲಿಸತಕ್ಕದ್ದು. ಇನ್ನು ಪೂಜಾ ಸಾಮಗ್ರಿಗಳ ಜೊತೆಗೆ 9 ಗಂಟಿನ ಗೌರಿ ದಾರ ಇಟ್ಟು ಪೂಜೆ ಮಾಡಿ ಆ ಬಳಿಕ ಕೈಗೆ ಕಟ್ಕೋಬೇಕು. ಏನು 2 ಸ್ತಂಭ ದೀಪ ಇಡ್ತಿರೋ ಅದ್ರ ಮುಂದೆ ನೀವು 9 ಗಂಟಿನ ಗೌರಿ ದಾರವನ್ನು ಇಟ್ಟು ನೀವು ಪೂಜೆ ಮಾಡ್ಕೋಬೇಕು. ಮೊದಲು ಗಣಪತಿ ಪೂಜೆ, ಎಂದಿನಂತೆ ನಿಮ್ಮ ಕುಲದೇವರ ಪ್ರಾರ್ಥನೆ, ನನ್ನ ಅಂತರಂಗ ಗುರುಗಳಾದ ರಾಯರ ಪ್ರಾರ್ಥನೆಯೊಂದಿಗೆ ನೀವು ಪೂಜೆನ ಮುಂದುವರಿಸುವಂಥದ್ದು ಶುರು ಮಾಡುವಂಥದ್ದನ್ನು ಮಾಡ್ಕೊಳ್ಳಿ. ನೈವೇದ್ಯಕ್ಕೆ ವಿಶೇಷವಾಗಿ 9 ಕರಿಗಡುಬು ಅರ್ಪಣೆ ಮಾಡುವುದು ಕೂಡ ವಿಶೇಷ ಫಲವನ್ನು ತಂದುಕೊಡುತ್ತೆ. ಬಳಿಕ ಗಂಡನ ಪಾದ ಪೂಜೆಯನ್ನು ನೆರವೇರಿಸತಕ್ಕದ್ದು. ಸ್ನೇಹಿತರೆ, ಇದು ವಿಶೇಷವಾದ ಒಂದು ಜ್ಯೋತಿರ್ಭೀಮೇಶ್ವರ ವ್ರತದ ಒಂದು ಅನುಷ್ಠಾನ ಇದಾಗಿರುತ್ತೆ. ನೈವೇದ್ಯಕ್ಕೆ ಪಾಯಸ ಇಡಿ, 9 ಕರಿಗಡುಬನ್ನು ನೈವೇದ್ಯಕ್ಕಿಟ್ಟು ಎಂದಿನಂತೆ ಪಾದ ತೊಳೆದು ಪೂಜೆ ಮಾಡಿ ಕೈಗೆ ಕಂಕಣ ಕಟ್ಕೊಂಡು ನೀವು ಜ್ಯೋತಿರ್ಭೀಮೇಶ್ವರ ವ್ರತವನ್ನು ನೀವು ಆಚರಣೆ ಮಾಡುವಂಥದ್ದು, ಶಿವಾಷ್ಟೋತ್ತರ ಹೇಳ್ಕೊಳ್ಳುವಂಥದ್ದನ್ನು ಮಾಡ್ಕೊಳ್ಳಿ. ಖಂಡಿತ ವಿಶೇಷ ಫಲವನ್ನು ನಾವು ಜ್ಯೋತಿರ್ಭೀಮೇಶ್ವರ ವ್ರತದ ಆಚರಣೆಯಲ್ಲಿ ಪಡ್ಕೋಬಹುದಾಗಿದೆ. ಸಂಕ್ಷಿಪ್ತವಾಗಿ ತಿಳಿಸ್ಕೊಟ್ಟಿದ್ದೀನಿ, ಅಂದರೆ ಕಥೆಯೊಂದಿಗೆ ಪುರಾಣದ ಕಥೆಯೊಂದಿಗೂ ಕೂಡ ತಿಳಿಸ್ಕೊಟ್ಟಿದ್ದೀನಿ, ಜೊತೆಗೆ ಸಮಯನೂ ಕೂಡ ತಿಳಿಸಿದ್ದೀನಿ. ಹಾಗೆ ಯಾವ ರೀತಿ ಮಾಡ್ಕೋಬೇಕು ಅಂತಲೂ ಕೂಡ ನಿಮ್ಮ ಮುಂದೆ ತಂದಿರ್ತೀನಿ. ಬೆಳಗಿನ ಸಮಯ ಅಂದರೆ 9:11 ನಂತರ ಮಾಡ್ಕೊಳ್ಳಿ, ಇಲ್ಲ ಬೆಳಗ್ಗೆ ಆಗಿಲ್ಲ ಅಂದರೆ ಸಂಜೆ 5-7 ಗಂಟೆ ಒಳಗಾದರೂ ಕೂಡ ನೀವು ಜ್ಯೋತಿರ್ಭೀಮೇಶ್ವರ ವ್ರತವನ್ನು ನೀವು ಮಾಡ್ಕೋಬಹುದು. ಉಪವಾಸ ಇದ್ದು ಮಾಡಬಹುದು. ನಿಟ್ಟು ಉಪವಾಸ ಮಾಡೋದಕ್ಕೆ ಕಷ್ಟ ಅನ್ನೋರು ಒಪ್ಪತ್ತಿದ್ದು ಹೆಣ್ಮಕ್ಳು ಆದಷ್ಟು ವ್ರತನ ಆಚರಣೆ ಮಾಡುವಂಥದ್ದನ್ನು ಖಂಡಿತ ಮಾಡಿ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ತಪ್ಪದೆ ನಿಮ್ಮ ಅಭಿಪ್ರಾಯಗಳನ್ನು ಸಹ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದೊಂದಿಗೆ ನನ್ನ ಗುರುಗಳಾದ ನನ್ನ ಅಂತರಂಗ ದೈವ ರಾಯರ ಮಹಿಮೆ ಪವಾಡದ ವಿಡಿಯೋಗಳೊಂದಿಗೆ ಅನುಷ್ಠಾನಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಲಾಸ್ಟ್ವರೆಗೂ ವಿಡಿಯೋ ನೋಡಿದ ನಿಮ್ಮೆಲ್ರಿಗೂ ಕೂಡ ನಿಮ್ಮ ಸನ್ನಿಧಿ ಕಡೆಯಿಂದ ಪ್ರೀತಿಯ ಧನ್ಯವಾದಗಳು.